ಇತ್ತೀಚೆಗೆ ಜೂನ್ 6ನೇ ತಾರೀಕು ಶುಕ್ರ ಸಂಕ್ರಮ ಅಂತ ಒಂದು ವಿದ್ಯಮಾನ ಘಟಿಸ್ತದೆ. ಅಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವಣ ಶುಕ್ರ ಗ್ರಹ ಹಾದೋಗಿತ್ತು. ಅದೊಂದು ಕಪ್ಪು ಚುಕ್ಕೆಯಂತೆ ಸೂರ್ಯನ ಮೇಲ್ಮೈಲಿ ಕಂಡುಬಂತು. ಇದು ಬಹಳ ಸಣ್ಣ ಘಟನೆ ಅಂತ ಅನ್ನಿಸ್ಬೋದು, ಆದ್ರೆ ಇದ್ರ ಹಿಂದೆ ನಮಗೆ ಒಂದು ದೊಡ್ಡ ಪ್ರಶ್ನೆ ಉತ್ತರ ಸಿಗುವಂತ ಒಂದು ಐಡಿಯಾ ವಿಚಾರ ಹೊಳೆದಿದ್ದು ಶುಕ್ರ ಸಂಕ್ರಮದಲ್ಲಿ. ಏನ ವಿಚಾರ? ಈಗ ಕೆಪ್ಲರ್ ಅಂತಕ್ಕ ಒಂದು ಸ್ಪೇಸ್ ಕ್ರಾಫ್ಟ್ ನ ಉಡಾವಣೆ ಮಾಡಲಾಗಿದೆ ಒಂದು 2 ವರ್ಷದ ಹಿಂದೆ. ಅದನ್ನ ಈ ಕೆಪ್ಲರ್ ಅಂತಕ್ಕಂಥದ್ದು ಒಬ್ಬ ವಿಜ್ಞಾನಿ ಹೆಸರು. ಈತ ಶುಕ್ರ ಸಂಕ್ರಮವನ್ನ ಪ್ರಪ್ರಥಮ ಬಾರಿಗೆ 1631ರಲ್ಲಿ ಆಗತ್ತೆ ಅಂತ ಹೇಳಿದಂತ ವ್ಯಕ್ತಿ ಮೊದಲ ಬಾರಿಗೆ ಅವ್ರ ಹೆಸರಲ್ಲಿ ಮಾಡಿದ್ದಾರೆ. ಈ ಸ್ಪೇಸ್ ಕ್ರಾಫ್ಟ್ ಕೆಪ್ಲರ್ ಸ್ಪೇಸ್ ಕ್ರಾಫ್ಟ್ ಏನ್ ಮಾಡ್ತಾ ಇದೆ ಅಂದ್ರೆ, ಅದು ನಮ್ಮ ಅಂತರಿಕ್ಷದಲ್ಲಿ ಆಕಾಶಗಂಗೆ ಗ್ಯಾಲಾಕ್ಸಿನ ಬೇರೆ ಬೇರೆ ನಕ್ಷತ್ರಗಳನ್ನ ಗಮನಿಸ್ತಾ ಇದೆ. ಅದೇನ್ ಮಾಡ್ತಾ ಇದೆ, ಆ ನಕ್ಷತ್ರಗಳ ಮುಂದೆ ಯಾವುದಾದ್ರೂ ಅದನ್ನ ಆ ನಕ್ಷತ್ರವನ್ನು ಸುತ್ತಕ್ಕಂಥ ಗ್ರಹ ಹಾದು ಹೋದಾಗ ಅದರ ಇಂಟೆನ್ಸಿಟಿ ಆಫ್ ಲೈಟ್ ರೇಡಿಯೇಷನ್, ಅದರ ವಿಕಿರಣದ ಒಂದು ತೀಕ್ಷ್ಣತನಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಕುಂದು ಕಂಡು ಬರುತ್ತೆ ಅಥವಾ ಸ್ವಲ್ಪ ಕಮ್ಮಿ ಆಗುತ್ತೆ. ಅದನ್ನ ಅದು ರೆಕಾರ್ಡ್ ಮಾಡುತ್ತೆ. ರೆಕಾರ್ಡ್ ಮಾಡಿ ಅದು ಅಂಥ ಒಂದು ನಕ್ಷತ್ರದ ಮುಂದೆ ಗ್ರಹ ಹಾದು ಹೋಯ್ತಾ ಇಲ್ವಾ ಅಂತ ತೀರ್ಮಾನಕ್ಕೆ ಬರುತ್ತೆ. ಈ ಒಂದು ಇದನ್ನ ಅಂದ್ರೆ ಆ ಗ್ರಹದ ಸಂಕ್ರಮದಿಂದ ಇದು ಕೆಪ್ಲರ್ ಸ್ಪೇಸ್ ಕ್ರಾಫ್ಟ್ ಗ್ರಹಗಳ ಇರುವಿಕೆಯನ್ನ ಗೊತ್ತುಪಡಿಸ್ತಾ ಇದೆ. ಹೀಗೆ ಮಾಡಿ 2 ವರ್ಷಗಳಲ್ಲಿ ಸುಮಾರು 2300 ಗ್ರಹಗಳನ್ನ ಕೆಪ್ಲರ್ ಆಕಾಶಕ್ಕೆ ಕಂಡುಹಿಡಿದಿದೆ. ಈಗ ಇನ್ನೂ ಆಸಕ್ತಿ ಇರುವ ವಿಷಯ ಅಂದ್ರೆ, ಇದರ ಯಾವುದು ಗ್ರಹದಲ್ಲಿ ಜೀವ ಇರಕ್ಕೆ ಸಾಧ್ಯನಾ? ಈಗ ಸುಮಾರು 50 ಗ್ರಹಗಳಲ್ಲಿ ನೀರು ಇರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನಮ್ಗೆ ಗೊತ್ತಿದೆ, ನೀರು ಜೀವದ ಉಗಮಕ್ಕೆ ಅತ್ಯಂತ ಮೂಲಭೂತ ಅವಶ್ಯಕತೆ. ಅವು ಆ ಗ್ರಹಗಳು ತಮ್ಮ ನಕ್ಷತ್ರಗಳಿಗಿಂತ ಎಷ್ಟು ದೂರದಲ್ಲಿವೆ ಅಂದ್ರೆ, ಅವುಗಳ ತಾಪಮಾನ ಸ್ವಲ್ಪ ಕಡಿಮೆ ಇರೋದ್ರಿಂದ ಅಲ್ಲಿ ನೀರು ಇರುವಂತ ಸಾಧ್ಯತೆ ಇದೆ. ಈ 50 ಗ್ರಹಗಳನ್ನ ನಾವು ಇನ್ನೂ ಹೆಚ್ಚು ಆಳವಾಗಿ ಅಭ್ಯಾಸ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ. ಅಭ್ಯಾಸ ಮಾಡಿದ್ರೆ ಒಂದು ದಿನ ನಮಗೆ ಜೀವ ಕೂಡ ಕಂಡು ಬರುವಂತಹ ಸಾಧ್ಯತೆ ಇದೆ. ಅದಾಗಲಿ ಅಂತ ಹಾರೈಸಿ ಕಾಲ್ ಮಾಡೋಣ.